ಎಲ್ಲರಿಗೂ ನಮಸ್ಕಾರ. AKSIS ಅಲ್ಲಿ ನಾವು ಈಗ ಹೊಸ UPSC ಪ್ರಿಲಿಮ್ಸ್ ಕಮ್ ಮೈನ್ಸ್ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಸುಮಾರು ಜನ ಹುಡುಗರು ಫೋನ್ ಮಾಡಿ, ಸರ್ ಹೈದರಾಬಾದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಬೇಕು ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನಿಮಗೆ AKSIS ಅಲ್ಲಿ ನಾನು ಖುದ್ದಾಗಿದ್ದು ಏನೇ ಒಂದು ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡಿದೆ. ನಾವಿಲ್ಲಿ ಏನು ಮಾಡ್ತೀವಿ, ಬೇರೆ ಬೇರೆ ಸ್ಟೇಟ್ಗಳಿಂದ ಫ್ಯಾಕಲ್ಟೀಸ್ ಎಲ್ಲ ಬಂದು ನಿಮಗೆ ಪಾಠ ಮಾಡ್ತಾರೆ. ಬಟ್ ಕೆಲವೊಮ್ಮೆ ಹುಡುಗರಿಗೆ ಅರ್ಥ ಆಗದೇ ಇದ್ದಾಗ ಆ ಟಾಪಿಕ್ಸ್ ಏನು ಅಂತ ಬರ್ಕೊಂಡು ಬಂದರೆ ನಾನಿದ್ದು ಅವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಸೊ ಬೇರೆ ಇನ್ಸ್ಟಿಟ್ಯೂಷನ್ಗೆ ಸೇರಿ ಅಲ್ಲಿ ಚೆನ್ನಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಇಲ್ಲಿಗೆ ಬಂದು ನಮ್ಮ ಹತ್ರ ಅದನ್ನು ಕೇಳಿಸ್ಕೊಳ್ಳೋ ಹುಡುಗರಿದ್ದಾರೆ. ಅರ್ಧ ಕ್ಲಾಸಸ್ ಕೇಳಿದ ಮೇಲೆ ಸರ್ ಏನು ಮಾಡಲಿ ಅಂತ ಹೇಳಿ ಬಂದು ಮತ್ತೆ ಇಲ್ಲಿ ಜಾಯ್ನ್ ಆಗಿರೋ ಹುಡುಗರು ಸುಮಾರು ಜನ ಇದ್ದಾರೆ. AKSIS ಅಲ್ಲಿ 60% ಜನ ಕರ್ನಾಟಕದವರೇ ಇದ್ದಾರೆ. ಎಲ್ಲ ಕರ್ನಾಟಕದ ಹುಡುಗರು ಒಂದು ಕಡೆ ಸೇರಿ ಓದಿಕೊಂಡು ಬರೀತಿರೋ ಲೈಕ್ನೋ ಒಂದು ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಹೈದರಾಬಾದ್ಗೆ ನೀವು ಡಿಗ್ರಿ ಮುಗಿದ ಮೇಲೆ ಬಂದು ಓದಬೇಕು ಅಂತ ಅಂದರೆ AKSIS ಅಲ್ಲಿ ಹಾಸ್ಟೆಲಿಂದ ಹಿಡಿದು ಪರ್ಸ್ನಲೈಸ್ ಮೆಂಟರ್ಶಿಪ್ಪಿಂದ ಹಿಡಿದು ಮೆಟೀರಿಯಲಿಂದ ಹಿಡಿದು ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಓದೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಿದ್ದೀವಿ. ಕೇವಲ ಕರ್ನಾಟಕದ ಬಗ್ಗೆ ಕೆಲವೊಂದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ KPSC ಕೂಡ ನಿಮಗೆ ಈಸಿ ಆಗೋ ರೀತಿಯಲ್ಲಿ ಇಲ್ಲೆಲ್ಲ ಒಂದು ಎಕ್ಸಾಮ್ ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಮುಖ್ಯವಾಗಿ ಕರ್ನಾಟಕದಿಂದ ಸುಮಾರು ಜನ ಹುಡುಗರು ಹೈದರಾಬಾದಿಗೆ ಬರ್ತಿದ್ದಾರೆ. ರವಿ ಡಿ ಚೆನ್ನನವರಾಗಲಿ, ಬೇರೆ ಬೇರೆ IPS ಅಧಿಕಾರಿಗಳನ್ನು ನೋಡಿ ಹೈದರಾಬಾದಿಗೆ ಬಂದು ಓದಬೇಕು ಅಂತ ಇರೋರು ಸುಮಾರು ಜನ ಹುಡುಗರಿದ್ದಾರೆ. ಅಂಥ ಹುಡುಗರು AKSIS ಅಲ್ಲಿ ನಿಮಗೆ ಸಿಗ್ತಾರೆ. ಮೋಟಿವೇಷನ್ ಇಂದ ಓದಿ ಕ್ಲಿಯರ್ ಆಗಬೇಕು ಅನ್ನೋರನ್ನು ನೀವು ನೋಡ್ತೀರ. ಅದಕ್ಕೆ ಮುಖ್ಯ ಕಾರಣ ಸ್ಟೂಡೆಂಟ್ಸ್ ಹೈದರಾಬಾದಿಗೆ ಬಂದ ಮೇಲೆ ಎಲ್ಲ ಕಡೆ ನೋಡಿದ ಮೇಲೆ ಇಲ್ಲಿ ಯಾವ ರೀತಿ ಪಾಠ ಮಾಡ್ತಿದ್ದಾರೆ, ಟೆಸ್ಟ್ ಸೀರೀಸ್ ಹೇಗಿದೆ, ರ್ಯಾಂಕರ್ಸ್ ಹೇಗೆ ಬರ್ತಿದ್ದಾರೆ, ಜೆನ್ಯೂನ್ ಆಗಿ ಹೇಗೆ ಹುಡುಗರು ಪಾಸ್ ಆಗೋದಕ್ಕೆ ಈ ಇನ್ಸ್ಟಿಟ್ಯೂಷನ್ ಹೆಲ್ಪ್ ಮಾಡ್ತಿದೆ, ಇವುಗಳನ್ನೆಲ್ಲ ನೋಡಿದಾಗ ಹುಡುಗರಿಗೆ ಹೌದು AKSIS ಅಲ್ಲಿ ಜಾಯ್ನ್ ಆದರೆ ನಮಗೆ ಯಾವುದೇ ಒಂದು ಪರೀಕ್ಷೆಗೆ ಪ್ರಿಪರೇಷನ್ ಈಸಿ ಆಗತ್ತೆ ಅನ್ನೋದಿದೆ. ನಿಮಗೂ AKSIS ಅಲ್ಲಿ ಕ್ಲಿಯರ್ ಮಾಡಬೇಕು, IAS ಅನ್ನು ಕ್ಲಿಯರ್ ಮಾಡಬೇಕು, ನಾವು ಇಂಟರ್ವ್ಯೂಗೆ ಹೋಗೋವರೆಗೂ ನಮಗೆ ಯಾರಾದರೂ ಸಹಾಯ ಮಾಡಬೇಕು, ಮೈನ್ಸ್ ಇರಲಿ, ಪ್ರಿಲಿಮ್ಸ್ ಇರಲಿ, ಟೆಸ್ಟ್ ಸೀರೀಸ್ ಇರಲಿ, ಮೆಟೀರಿಯಲ್ಸ್ ಇರಲಿ, ಪ್ರತಿಯೊಂದು ಚೆನ್ನಾಗಿರೋದು ಬೇಕು ಅಂತ ಇದ್ದರೆ ಈ ಬ್ಯಾಚ್ಗೆ ಜಾಯ್ನ್ ಆಗಿ. ಯಾವುದೋ ಇನ್ಸ್ಟಿಟ್ಯೂಷನಲ್ಲಿ ಜಾಯ್ನ್ ಆಗಿ ಮತ್ತೆ ಹುಡುಕೊಂಡು ಬಂದು ಮಾಡೋದಕ್ಕಿಂತ ಮೊದಲೇ ಇಲ್ಲಿ ಜಾಯ್ನ್ ಆದರೆ ಪ್ರತಿ ಸಬ್ಜೆಕ್ಟ್ಗೂ ಏನೇನು ಬೇಕೋ ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಆ ಒಂದು ಟಾಪಿಕ್ಸನ್ನು ನೋಟ್ಸ್ ರೂಪದಲ್ಲಿ ಕೂಡ ನೀವು ಮಾಡ್ಕೊಂಡು ಮುಂದಕ್ಕೆ ಹೋದರೆ ಕ್ಲಿಯರ್ ಆಗೋದು ಈಸಿ ಆಗುತ್ತೆ. ಆದ್ದರಿಂದ ಈ ಬ್ಯಾಚ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಾವು ತಿಂಗಳಿಗೆ ಒಂದ್ಸಲಿನೇ ಬ್ಯಾಚ್ ಇರುತ್ತೆ. ಅಲ್ಲೇನಾಗುತ್ತೆ, ಕೆಲವರು ಹುಡುಗರನ್ನು ಮಾತ್ರ ನಾವು ಸೇರಿಸ್ಕೊಡ್ತೀವಿ, ಬಿಕಾಸ್ ಆಂಧ್ರದವರು, ಒಡಿಸ್ಸಾದವರು ಎಲ್ಲ ಇರ್ತಾರೆ. ಕರ್ನಾಟಕದವರಿಗೆ ಕೆಲವೊಂದು ಸೀಟ್ಗಳನ್ನು ನಾವು ರಿಸರ್ವ್ ಮಾಡಿರ್ತೀವಿ ಒಂದೊಂದು ಬ್ಯಾಚಲ್ಲಿ. ಸೊ ಅದನ್ನು ನೀವು ಉಪಯೋಗಿಸ್ಕೊಂಡು ಆದಷ್ಟು ಬೇಗನೆ ಈ ಕೆಳಗಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಗೆ ಬಂದ ಮೇಲೆ ನಾನೇ ಖುದ್ದಾಗಿ ನಿಮ್ಮ ಜೊತೆ ಮಾತಾಡಿ ನ್ಯೂಸ್ ಪೇಪರ್ ಓದೋದಿರ್ಬೋದು, ಬರೆಯೋ ಆನ್ಸರ್ಸ್ ಬರೆಯೋದಿರ್ಬೋದು, ಕನ್ನಡದಲ್ಲಿ ಆನ್ಸರ್ಸ್ ಬರೆದಾಗ ಎವ್ಯಾಲ್ಯೂಯೇಷನ್ ಮಾಡೋದಿರ್ಬೋದು, ಕರ್ನಾಟಕದಲ್ಲಿ ಅಥವಾ ನೀವು ಕನ್ನಡ ಆಪ್ಷನಲ್ ತೊಗೊಂಡ್ರೆ ಅದನ್ನು ಯಾವ ರೀತಿ ನಾವು ನೋಡಬೇಕು ಅನ್ನೋದಿರ್ಬೋದು, ಪ್ರತಿಯೊಂದನ್ನು ನಾವು ಖುದ್ದಾಗಿದ್ದು ನೋಡ್ಕೊಳ್ತೀವಿ. ಸೊ ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗಿ ಇಲ್ಲಿ ಮತ್ತೆ ಮೀಟ್ ಮಾಡೋಣ, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.